नमस्कार माध्यम मित्रवर्गे तो कर्नाटक महाजनते बसव कल्याण महाजनते नमस्कार इडी कर्नाटक चुनाव वातावरण इवत नम राष्ट्रीय नेता संजय सिंग इडी कर्नाटक प्रयाणदली गुलबर्ग मुगसबिट नाव बसव कल्याण तदनंतर बीदर कड़े कार्यक्रम कर्नाटक महाजनते नानु विनती माड्कोळ्ळिक्के इष्टपड्तीनि तावु 76 वर्षद आडळित नोडिदिरि ई 76 वर्षदल्लि नम्म देशदल्लि नडेदिरोदु राजकीय व्यवस्थे बग्गे तम्मेल्लरिगू माहिति इदे जातिद राजकीय धर्मद मेले राजकीय 40% राजकीय सेंट्रल रविद राजकीय दलित विरोधि राजकीय कोमवादिद राजकीय रैत विरोधि राजकीय सो ई राजकीयिंद नमगे मुक्ति बेकागिद्रे डेल्लिनल्लि याव रीति जनसामान्यरु ओंदागि हिंदू मुस्लिम एल्लरू ओंदागि यह के राजकीय व्यवस्था धूलीपट मे आर वोकाश ऐन ना कल्कबार्ड बसव कल्याण यहाँ अभिवृद्धि आगे हलिगोद हालत रस्ते हालत सरकारी शाले हालत आस्पत्र हालत तुम नोड़ी हालत कारण वे याद पक्ष इत कोटली टिकेट माराटार वह शासक आगुंत व्यक्ति 50 ಕೋಟಿ ರೊಕ್ಕ ಸೀರೆ ದಾರು ಕುಕ್ಕರ ಲಾಂಚಿ ರಾಜಕೀಯ ಮಾಡ್ತಾರೆ ಸೋ ಹಣದಿಂದ ಅಧಿಕಾರ ಅಧಿಕಾರದಿಂದ ಹಣ ಈ ರಾಜಕೀಯ ಬಂದಾಗಬೇಕು ಸೋ ಈ ಚುನಾವಣೆ ಏನಿದೆ ಇದು ಒಂದು ಪಕ್ಷದ ಅಭ್ಯರ್ಥಿದ ಚುನಾವಣೆ ಆಗಬಾರದು ಮಹಾಜನತೆ ಕರ್ನಾಟಕ ಮಹಾಜನತೆ ಮತ್ತು ಬಸವ ಕಲ್ಯಾಣ ಮಹಾಜನತೆಗೆ ನಾನು ಒಂದೇ ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ 13 ದಿವಸ ಏನು ಇದೆ ಎಲೆಕ್ಷನ್ 10ನೇ ತಾರೀಕು ಎಲೆಕ್ಷನ್ ಇದೆ ಈ 13 ದಿವಸ ತಾವೆಲ್ಲರೂ ಹೋರಾಡಬೇಕಾಗುತ್ತೆ ಗಲ್ಲಿ ಗಲ್ಲಿನಲ್ಲಿ ಹಳ್ಳಿ ಹಳ್ಳಿನಲ್ಲಿ ಪ್ರತಿಯೊಬ್ಬ ಜನಸಾಮಾನ್ಯರು ಮಹಿಳೆಯರು ಯುವಕರು ಹಿರಿಯರು ರೈತರು ಆಟೋ ಚಾಲಕರು ಎಲ್ಲರೂ ತಾವು ಪ್ರಚಾರ ಮಾಡಬೇಕಾಗುತ್ತೆ ಈ ವಿಧಾನಸಭೆಯಲ್ಲಿ ಕರ್ನಾಟಕ ವಿಧಾನಸಭೆಯಲ್ಲಿ ಕಸ ತುಂಬೈತೆ ಯುವಕರು ನೌಕರಿ ಪರವಾಗಿ ರೈತರ ಪರವಾಗಿ ಗಂಭೀರವಾಗಿ ಚರ್ಚೆ ನಡೆಯುವಾಗ ಕೆಲವು ಜನ ಶಾಸಕರು ಅಶ್ಲೀಲ ಚಿತ್ರಗಳು ನೋಡಿಕೊಂಡು ಕೂತಿರ್ತಾರೆ ಅಂತವರಿಂದ ನಾವು ಅಧಿಕಾರ ಕಿತ್ತುಕೊಳ್ಳಬೇಕಾಗುತ್ತೆ ಎಲೆಕ್ಷನ್ ಟೈಮ್ನಲ್ಲಿ ಗರಿಬ್ ಮಂದಿಯಲ್ಲಿ ಇರ್ತಾರೆ ಅಂತವರಿಗೆ ಹೋಗಿ 1000 ರೂಪಾಯಿ ಮಕ್ಕದ ಮೇಲೆ ಬಿಸಾಕ್ತಾರೆ ಇವರಲ್ಲ ಓಟ್ ಕೇಳಕ್ಕೆ ಆ 1000 ರೂಪಾಯಿ ನೀವು 5 ವರ್ಷ ಭಾಗ ಮಾಡಿದ್ರೆ 1865 ದಿವಸ ತಿಂಗಳಿಗೆ 18 ಪೈಸೆ ದಿನಕ್ಕೆ 18 ಪೈಸೆನೇ ನಿಮ್ಮನ್ನ ಖರೀದಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಆ ಜಾಗದಲ್ಲಿ ಡೆಲ್ಲಿದು ಗವರ್ನೆನ್ಸ್ ಮಾಡೆಲ್ ಏನಿದೆ ತಿಂಗಳಿಗೆ 12 ಇಂದ 13000 ರೂಪಾಯಿ ಒಂದೊಂದು ಕುಟುಂಬಕ್ಕೆ ಉಳಿತಾಯ ಆಗ್ತಾ ಇದೆ ಉತ್ತಮವಾದ ಶಿಕ್ಷಣ ವ್ಯವಸ್ಥೆ ಉತ್ತಮವಾದ ಆರೋಗ್ಯ ವ್ಯವಸ್ಥೆ ಮಹಿಳೆಯರಿಗೆ ಉಚಿತವಾಗಿ ಬಸ್ ಪ್ರಯಾಣ ನೀರು ಮತ್ತು ಕರೆಂಟ್ಗೆ ನೀವು ಬಿಲ್ ಕಟ್ಟಂಗಿಲ್ಲ ಮನೆಯಲ್ಲಿ ಕೂತ್ಕೊಂಡ್ಬಿಟ್ಟು ಈಗ ನೀವು ರೇಷನ್ ಕಾರ್ಡ್ ಓವರ್ ಡ್ರೈವಿಂಗ್ ಲೈಸೆನ್ಸ್ ರಿನ್ಯೂವಲ್ ಇದೆಲ್ಲ ಪಡಿಬಹುದು ಸೋ ಆ ತರ ಒಂದು ವ್ಯವಸ್ಥೆ ಇಲ್ಲಿ ಬರಬೇಕಾಗಿದ್ರೆ ಇದು ಅಭ್ಯರ್ಥಿದು ಎಲೆಕ್ಷನ್ ಮಾತ್ರ ಆಗಬಾರದು ಪ್ರತಿಯೊಬ್ಬ ವ್ಯಕ್ತಿ ತಾವು ಓಡಾಡಬೇಕಾಗುತ್ತೆ ಸೋ ತಮ್ಮೆಲ್ಲರಿಗೂ ವಿನಂತಿ ಬನ್ನಿ ಕಸಬರ್ಗಿ ಇಡಿಯಾನ ಪೊರ್ಕೆ ಇಡಿಯಾನ ಝಾಡು ಇಡಿಯಾನ ಮತ್ತು ಕರ್ನಾಟಕ ರಾಜಕೀಯನ ಸ್ವಚ್ಛ ಮಾಡಣ ತಾವು ಕಟ್ತಿರೋ ತೆರಿಗೆ ತಮ್ಮ ಜೇಬಿನಲ್ಲಿ ವಾಪಸ್ ಬರಬೇಕಾಗಿದ್ರೆ ಒಂದೇ ದಾರಿ ಇರೋದು ನಾವೆಲ್ಲರೂ ಒಗ್ಗಟ್ಟಾಗಬೇಕು ಡೆಲ್ಲಿದು ಆಡಳಿತ ನೋಡಿ ಪಕ್ಕದ ರಾಜ್ಯ ಪಂಜಾಬ್ನಲ್ಲಿ ಯಾವ ತರ ಒಂದು ಉತ್ತಮವಾದ ಆಡಳಿತ ಇವತ್ತು ಆಮ್ ಆದ್ಮಿ ಸರ್ಕಾರದ ಕರೆಯಿಂದ ನಾವು ಕೊಡ್ತಾ ಇದೀವಿ 200 ಯೂನಿಟ್ ಕರೆಂಟ್ 300 ಯೂನಿಟ್ ನಾವು ಪಂಜಾಬ್ನಲ್ಲಿ ಕೊಡ್ತಾ ಇದೀವಿ ಡೆಲ್ಲಿಗಿಂತ 100 ಯೂನಿಟ್ ಜಾಸ್ತಿ ಆ ಕಾಂಗ್ರೆಸ್ ಅವರು ಏನು ಹೇಳ್ತಾ ಇದ್ದಾರೆ ನಾವು ಅಧಿಕಾರದಲ್ಲಿ ಬಂದರೆ ಕರ್ನಾಟಕದಲ್ಲಿ 200 ಯೂನಿಟ್ ಕರೆಂಟ್ ಉಚಿತವಾಗಿ ಬರುತ್ತೆ ನಾನು ಇವರಿಗೆ ಪ್ರಶ್ನೆ ಮಾಡಲಿಕ್ಕೆ ಇಷ್ಟಪಡ್ತೀನಿ ರಾಜಸ್ಥಾನ ಛತ್ತೀಸ್ಗಢ ಹಿಮಾಚಲ ಪ್ರದೇಶದಲ್ಲಿ ನೀವು ಅಧಿಕಾರದಲ್ಲಿ ಇದ್ದೀರಾ ಯಾಕೆ ಅಲ್ಲಿ ಕೊಡಕ ಆಗ್ತಾ ಇಲ್ವಾ ಬಿಜೆಪಿ ಅವರು ಹೇಳ್ತಾ ಇದ್ದಾರೆ ನಾವು ಬಂದರೆ ಇಲ್ಲಿ ನಮ್ಮ ಕ್ಲಿನಿಕ್ ಕಟ್ತೀವಿ ದೇಶದಲ್ಲಿ ಇಷ್ಟೊಂದು ರಾಜ್ಯದಲ್ಲಿ ನೀವು ಅಧಿಕಾರದಲ್ಲಿ ಇದ್ದೀರಾ ಯಾಕೆ ಕಟ್ಟಕ ಆಗ್ತಿಲ್ಲ ಇವರು ಕಟ್ಟಕ ಆಗಲ್ಲ ಇವರು ರಾಮನ ಮೇಲೆ ರಾಜಕೀಯ ಮಾಡುವಂತ ವ್ಯಕ್ತಿಗಳು ಇವರು ಹಸು ಮೇಲೆ ರಾಜಕೀಯ ಮಾಡುವಂತ ವ್ಯಕ್ತಿಗಳು ಸೋ ದೇವಟ ಕೈ ಮುಗಿದುಬಿಟ್ಟು ನಿಮಗೆ ಪ್ರಾರ್ಥನೆ ಮಾಡ್ತಾ ಇದೀನಿ ಈ ಅವಕಾಶ ನಾವು ಕಳ್ಕೊಂಬಾರದು ಈ ಭಾಗದಿಂದ ಬಹಳ ಉತ್ತಮವಾದ ಒಂದು ವಿದ್ಯಾವಂತ ಮತ್ತು ಸಾಮಾಜಿಕ ಹೋರಾಟಗಾರ ಮತ್ತು ಇಷ್ಟು ವರ್ಷದಿಂದ ಪಕ್ಷಕ್ಕೋಸ್ಕರ ದುಡಿದಂತ ವ್ಯಕ್ತಿ ನಾವು ನಿಷ್ಕಲಂಕ ಒಬ್ಬ ವ್ಯಕ್ತಿ ಯುವಕ ದೀಪಕ್ ಮಾಲಗರ್ಗೆ ಅಭ್ಯರ್ಥಿ ಮಾಡಿದಿ ಸೋ ತಾವೆಲ್ಲರೂ ಒಂದಾಗಿ ಈ ಕೆಟ್ಟ ರಾಜಕೀಯ ವ್ಯವಸ್ಥೆನ ಇಲ್ಲಿಂದ ಧೂಳಿಪಟ ಮಾಡಬೇಕಂತ ವಿನಂತಿ ಮಾಡ್ಕೊಳ್ಳಲಿಕ್ಕೆ ಇಷ್ಟಪಡ್ತೀನಿ ಮತ್ತು ಭಾಳ ಈ ದುಃಖದ ನಾನು ಮಾತು ಹೇಳ್ತೀನಿ ದುಃಖ ಆಗುತ್ತೆ ಕೆಲವು ಟೈಮ್ ಕೇಳಲಿಕ್ಕೆ ಈ ಕಾಂಗ್ರೆಸ್ ಅವರು ಹೇಳ್ತಾರೆ ಕೆಲವು ಕಡೆ ಮೈನಾರಿಟಿ ಏರಿಯಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ ಆಮ್ ಆದ್ಮಿ ಪಕ್ಷ ಬಿಜೆಪಿದು ಬಿ ಟೀಮ್ ಅಂತ ನಾಚಿಕೆ ಆಗಬೇಕು ಇವರಿಗೆ ಮೂರು ಬಾರಿ ಕಾಂಗ್ರೆಸ್ ಮತ್ತು ಬಿಜೆಪಿಗೆ ಡೆಲ್ಲಿನಲ್ಲಿ ಧೂಳಿಪಟ ಮಾಡಿರೋದು ಏಕಾಏಕಿ ಪಕ್ಷ ಆಮ್ ಆದ್ಮಿ ಪಕ್ಷ ಪಂಜಾಬ್ನಲ್ಲಿ ಬಿಜೆಪಿ ಕಾಂಗ್ರೆಸ್ ಮತ್ತು ನಮ್ಮಲ್ಲಿ ಜೆ ಡಿ ಎಸ್ ಅಂತ ಸ್ಥಳೀಯ ಪಕ್ಷ ಏನಿದೆ ಅಲ್ಲಿ ಅಕಾಲಿ ದಳ ಅಂತ ಇದೆ ಆ ಮೂರು ಪಕ್ಷಕ್ಕೆ ಧೂಳಿಪಟ ಮಾಡಿದ್ದು ಆಮ್ ಆದ್ಮಿ ಪಕ್ಷ
256 ಜನ ಎಂಎಲ್ಎಗಳು ಮಾರಾಟ ಆಗಿದೆ ಈ ದೇಶದಲ್ಲಿ ಬಿಜೆಪಿ ಅವರು ಖರೀದಿ ಮಾಡಿದ್ದಾರೆ ಸೇಲ್ ಆಗಿರೋದು ಎಂಎಲ್ಎಗಳು ಕಾಂಗ್ರೆಸ್ ದವರು ಸೋ ಬಿಜೆಪಿ ಟು ಬಿ ಟೀಮ್ ಯಾರಾದರೂ ನೀವು ಅರ್ಥ ಮಾಡ್ಕೊಂಬೇಕಾಗುತ್ತೆ।